ಅಲ್ಲ, ಅಕ್ಕ ಹೋಗ್ತಾರೆ ಅಂತ ಗೊತ್ತಿತ್ತು, ನಮ್ಗೆಲ್ರಿಗೂ ಹೇಳಿ ಹೋಗ್ತಾರೇನೋ ಅಂತ. ಅವಳು ಹೇಳ್ತೀನಿ ಅಂತಾನೆ ಹೇಳಲ್ಲ. ನೀವೆಲ್ಲ ಮನಿ ಕಂಡಿರ್ತೀರಾ, ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ನಾನೇ ಬೇಡ ಅಂತ ಹೇಳ್ದೆ. ಬಸ್ ಬೇರೆ ಟೈಮ್ ಆಯ್ತೈತೆ, ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗಿ ಬಸ್ ಹತ್ತಿಸ್ಬಿಟ್ಟು ಬಂದೆ. ಅಲ್ಲ, ಅಷ್ಟು ಅವಸರ ಮಾಡಿ ಕರ್ಕೊಂಡು ಹೋಗೋದು ಏನಿತ್ತು ಅಂತ? ಅವಸರ ಅಂದ್ರೆ? ಅಲ್ಲ ಅತ್ತೆ, ಇವತ್ತಿಂದ ನವರಾತ್ರಿ, ಹಬ್ಬದ ಹಿಂದಿನ ದಿನ ಕಳ್ಸೋದಕ್ಕಿಂತ ಇವತ್ತೊಂದಿನ ಹಬ್ಬ ಮುಗಿಸ್ಕೊಂಡು ಕಳ್ಸಿದ್ರೆ ಆಗ್ತಿರ್ಲಿಲ್ವಾ? ಅಷ್ಟೊಂದೆಲ್ಲ ಕಾಯಿ ಕಾಯ್ಕಿಲ್ಲ, ಅದಕ್ಕೆ ನಿನ್ನೆ ರಾತ್ರಿ ಏನಾದ್ರು ಮುಗಿಸ್ಬಿಟ್ಟೆ. ಬಸ್ ಕಳ್ಸದ್ನಲ್ಲ ಇವನೇ, ಅದಕ್ಕೆ ಹಂಗ ಹೇಳ್ತವನೆ. ಬರ್ಲಿ ಅಲ್ಲ ಕಂಡ, ನವರಾತ್ರಿ ಹಬ್ಬದ ದಿನ ಮನೆ ಸೋಸಿಗೆ ಹಂಗೆಲ್ಲ ಹೇಳಾರೆ? ಮಗನೇ ಹೆಂಗ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು? ಹುಣಸೆ ಹಣ್ಣಾಕಿ ಅವ್ನ ನಾಲ್ಗೆ ನಾವ್ ಅಷ್ಟು ತಿಕ್ಕು ಕುಡುಕ್ ನನ್ನ ಮಗ ನಾಲ್ಗೆ ಹೊರಳ್ತಾ ಇಲ್ಲ, ಏನನ್ನ ಒದ್ರತಾವ್ನ ಕಿತ್ತದ ಮಗನೆ, ಅವ್ರ ಏನಾರ ಕಳಕಿಲ್ಲ ಹಂಗೆಲ್ಲ ಹೇಳ್ತೀಯಲ್ಲ ಕೊತ್ತೆ ನನ್ ಮಗನೆ. ನಾನು ಅದನ್ನೇ ಹೇಳಿದ್ದು, ಕರ್ಕ ಹೋಗಿ ಬಸ್ ಕತ್ತಿಸ್ಬಿಟ್ಟು ಬಂದೆ ಅಂತ. ಏನು, ನೀವು ಬಸ್ಸಿಗೆ ಬಿಟ್ಟು ಬಂದ್ರ? ಚಾನ್ಸ್ ಇಲ್ಲ. ಏಯ್, ಚಾನ್ಸೇ ಇಲ್ಲ ಗೊತ್ತಿಲ್ಲ ಅಂದ್ರೆ ಏನಮ್ಮಿ ಅರ್ಥ? ಅದಕ್ಕೆ ಊರಿಗೆ ಹೊಂಟಿದ್ರು ಅಂತ ನಿಂಗೂ ಗೊತ್ತಾದ್ರೆ ತಾನೆ? ಅದೇ ಮತ್ತೆ. ಅದ್ ಹಾಗಲ್ಲ ಬಾಬಾ, ಸುನಂದ್ ಅಕ್ಕನ ಬಟ್ಟೆ, ಮಾವ ಕೊಟ್ಟಿದ್ ಗಿಫ್ಟ್, ಅಕ್ಕ ಪ್ಯಾಕ್ ಮಾಡಿದ ಲಗೇಜು, ಅದೆಲ್ಲ ಹಾಗೆ ಇದೆ. ಅಕ್ಕ ಒಂದ್ ಲಗೇಜ್ ತಗೊಂಡೋಗಿಲ್ಲ ಗೊತ್ತಾ? ಬಟ್ಟೆ ಬರೀ ಏನು ತಕ್ಕಳ್ದೆ ಹಂಗೆ ಊರಿಗೆ ಹೋದ್ರ? ಏಯ್, ಅದ್ಕೆ ಏನ್ ಬರೀ ಕೈನ ಕೈ ಬಿಸ್ಕೊಂಡು ಹೋದ್ರೆ ಅಲ್ಲ ಶಂಕರ, ಅವಳು ನಾಕೆ ನಾಲ್ಕು ದಿನ ಇದ್ ಬರೋದಿಕ್ಕೆ ಯಾಕೆ ಇಟ್ಟೊಂದೆಲ್ಲ ಅಂತ ಹೇಳಿದ್ಲು. ಆಮೇಕೆ ಈ ಗಿಫ್ಟ್ ಪಪ್ಟು ಎಲ್ಲ ಬೇಡ, ಯಾಕಂದ್ರೆ ಎಂಟು ಕೊಟ್ಟ ಮನೆಯಾಗೆ ನಾವು ನೀರು ಕುಡಿಯೋಕ್ಕಿಲ್ಲ, ಇನ್ನು ಇದನ್ನೆಲ್ಲ ತಗೋದ್ರೆ ಮುಟ್ಟಕ್ಕೂ ಇಲ್ಲ ಅಂತ ಅವಳೆ ಎಲ್ಡೆ ಎಳ್ ಬಟ್ಟೆ ಸಾಕು ಅಂತ ಅವಳೇ ಹೇಳಿದ್ದು, ಹೇಳ್ಬಿಟ್ಟು ತಗೊಂಡ್ಲು ಎಲ್ಡೆ ಎಳ್ ಬಟ್ಟೆ.